ಮತ್ತೆ ಇನ್ನೊಂದು ಪ್ರಮುಖವಾದ ವಿಚಾರ ಅಂತಂದ್ರೆ ಬಳ್ಳಾರಿ ರಿಪಬ್ಲಿಕ್ ಅನ್ನುವಂಥ ಒಂದು ಟೈಟಲ್ ಬಗ್ಗೆ ನಾನು ಇವತ್ತು ತಮಗೆ ನಾನು ಆ ಒಂದು ವಿಚಾರವನ್ನು ನಾನು ವಿಶದೀಕರಣವಾಗಿ ನಾನು ಹೇಳಬೇಕಾಗುತ್ತೆ ತಮಗೆ. ಸೊ ಬಳ್ಳಾರಿ ರಿಪಬ್ಲಿಕ್ ಅನ್ನುವಂಥ ಹೆಸರು ಹೇಗೆ ಬಂತು ಅನ್ನೋದು ಬಹುಶಃ ಆ ಟೈಟಲ್ ಹೇಳಿದವರು ಮರೆತೋಗಿರ್ಬೋದು, ಆದರೆ ಇವತ್ತು ನಾನು ಹೇಳಬೇಕಾಗುತ್ತೆ. ನಾನು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಾನು ಇರುವಂಥ ಸಂದರ್ಭದಲ್ಲಿ ಒಂದು ಕಡೆ ಬಹಳ ವಿಜೃಂಭಣೆಯಿಂದ ಅಭಿವೃದ್ಧಿ ಕೆಲಸಗಳು, ಇನ್ನೊಂದು ಕಡೆ ನಾನು ಎಲ್ಲ ಗಣಿ ಮಾಲೀಕರನ್ನ ಕರೆದು ಅವರಲ್ಲಿ ನಾನು ಒಂದು ಮನವಿಯನ್ನು ನಾನು ಮಾಡಿದೆ. ನಾನು ಈ ಹಿಂದೆ ನಮಗೆ ಕೇವಲ ಒಂದು ಟನ್ನಿಗೆ 10 ರೂಪಾಯಿ ಲಾಭ ಇತ್ತು, ಕಿರಾಣಿ ಅಂಗಡಿಗಳಿಗೆ ನಾವು ಹಣ ಕಟ್ಟೋದಕ್ಕೂ ಆಗದೇನೆ ಮುಖ ತಪ್ಪಿಸ್ಕೊಂಡು ಓಡಾಡುವಂಥ ಸ್ಥಿತಿ ಇತ್ತು. ಆದರೆ ಇವತ್ತು 1000 ರೂಪಾಯಿ ನಮಗೆ ಲಾಭ ಬರ್ತಾ ಇದೆ. ಒಂದು 6% ಟ್ಯಾಕ್ಸ್, 6% ನಾವು ಟ್ಯಾಕ್ಸ್ ಕಟ್ಟೋದ್ರ ಮೂಲಕ ಹಿಂದುಳಿದಿರುವಂಥ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು, ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು, ತುಮಕೂರಲ್ಲಿ ಕೆಲ ಭಾಗಗಳಿಗೆ ಆ ಗಣಿಗಾರಿಕೆ ವಿಚಾರದಲ್ಲಿ ನಾವು ಈ 6% ಫಾರೆಸ್ಟ್ ಡೆವಲಪ್ಮೆಂಟ್ ಟ್ಯಾಕ್ಸ್ ಕಟ್ಟೋದ್ರ ಮೂಲಕ ಬಹಳಷ್ಟು ಅಭಿವೃದ್ಧಿ ಆಗುತ್ತೆ. ಕೇವಲ ಸರ್ಕಾರದ ಹಣದಲ್ಲೇ ನಾವು ಅಭಿವೃದ್ಧಿ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಅಂತೇಳಿ ನಾನು ಹೇಳಿರುವಂಥ ಸಂದರ್ಭದಲ್ಲಿ ಯಾವೊಬ್ಬ ಗಣಿ ಮಾಲೀಕರು ಕೂಡ ಅದಕ್ಕೆ ಒಪ್ಪಲಿಲ್ಲ. ಅವರು ಕಾನೂನಲ್ಲೇ ಇಲ್ಲ, ನೀವು ಹೆಂಗೆ 6% ಟ್ಯಾಕ್ಸ್ ಕಟ್ಟಂತೇಳಿ ಹೇಳ್ತೀರಿ, ಇದನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ತಿರಸ್ಕಾರ ಮಾಡಿದರು. ನಂತರ ನಾನು ಸನ್ಮಾನ್ಯ ಯಡಿಯೂರಪ್ಪನವ್ರ ಜೊತೆಯಲ್ಲಿ ಬಂದು ಮಾತಾಡಿದೆ. ಅವರು ಎಲ್ಲ ಅಧಿಕಾರಿಗಳನ್ನ ಕರೆದು ನೋಡಿದರು, 6% ಟ್ಯಾಕ್ಸ್ ನಾವು ಇಂಪ್ಲಿಮೆಂಟ್ ಮಾಡಿದರೆ ಕೋರ್ಟ್ಗೆ ಹೋಗಿ ಅವರು ಅದನ್ನು ತಡೆಹಿಡಿಯೋ ಅವಕಾಶ ಇದೆ, ಮತ್ತು ಕೋರ್ಟು ಇದಕ್ಕೆ ಒಪ್ಪುತ್ತೋ ಇಲ್ಲೋ ಗೊತ್ತಿಲ್ಲ ಅಂತೇಳಿ ಅಧಿಕಾರಿಗಳು ಹೇಳಿದಾಗ ಸನ್ಮಾನ್ಯ ಯಡಿಯೂರಪ್ಪನವರು ನನ್ನ ಮುಂದೆ ಅವತ್ತು ಒಂದೇ ಒಂದು ಮಾತು ಹೇಳಿದರು, ಜನಾರ್ದನ್ ಆಯಿತು, ಅಭಿವೃದ್ಧಿ ಪರವಾಗಿ ಈ ಒಂದು ನಿರ್ಧಾರ ನೀನೇನು ತಗೋಬೇಕಂತ ಮಾಡಿದೀಯಾ, ನಾನು ನಿನ್ನ ಜೊತೆಯಲ್ಲಿದ್ದೇನೆ, ನಾವು ಜೀವ ಇಶ್ಯೂ ಮಾಡೋಣ, ನಂತರ ಮುಂದೆ ಏನಾಗುತ್ತೆ ನ್ಯಾಯಾಲಯಗಳ ತೀರ್ಪೆ ಅಂತಿಮ ಅಂತ ಹೇಳಿಬಿಟ್ಟು ಸನ್ಮಾನ್ಯ ಯಡಿಯೂರಪ್ಪನವರು ಆ 6% ಫಾರೆಸ್ಟ್ ಡೆವಲಪ್ಮೆಂಟ್ ಟ್ಯಾಕ್ಸ್ಗೆ ಅವರು ಆರ್ಡರ್ ಮಾಡಿದರು. ಅದರ ಮೇಲೆ ಎಲ್ಲ ಗಣಿ ಮಾಲೀಕರು ಕೂಡ ನನ್ನ ಬಗ್ಗೆ ನನಗೆ ಸರಿಯೋಗದೇ ಇರುವಂಥ ದೊಡ್ಡ ದೊಡ್ಡ ಗಣಿ ಮಾಲೀಕರು ಡೆಲ್ಲಿ ಮಟ್ಟದಲ್ಲಿ ನನ್ನ ವಿರೋಧಿಗಳ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡ್ಬಿಟ್ಟು ಬಳ್ಳಾರಿ ರಿಪಬ್ಲಿಕ್ ಅಂತೇಳಿ ಒಂದು ಟೈಟಲ್ ಕೊಟ್ಬಿಟ್ರು. ಅಂದರೆ ಆ ಕಾಲದಲ್ಲಿ ಯಾವ ರೀತಿ ರಾಜರು ಟ್ಯಾಕ್ಸ್ಗಳನ್ನ ಹಾಕ್ತಾ ಇದ್ರು ಇವತ್ತು ಕಾನೂನಲ್ಲಿ ಇಲ್ಲದೇ ಇರೋದನ್ನ ಕೂಡ ಇವರು ಮಾಡ್ತಾ ಇದ್ದಾರೆ, ಇದಕ್ಕೆ ನಾವು ಒಪ್ಪಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಇವತ್ತು ಆ ಬಳ್ಳಾರಿ ರಿಪಬ್ಲಿಕ್ ಅನ್ನುವಂಥ ಟೈಟಲ್ ಕೊಟ್ಟಿದ್ರು. ಅದಾದ ನಂತರ ಸನ್ಮಾನ್ಯ ಯಡಿಯೂರಪ್ಪನವರ ಜೀವ ಇಶ್ಯೂ ಆದಮೇಲೆ, ಯಡಿಯೂರಪ್ಪನವರ ಆದೇಶ ಆದಮೇಲೆ ಕೋರ್ಟ್ಗೆ ಹೋದರು, ಇಲ್ಲಿ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಫೈಲ್ ಮಾಡಿದರು. ಸಿಂಗಲ್ ಬೆಂಚಲ್ಲಿ ಇವತ್ತು ಯಡಿಯೂರಪ್ಪ ಸರ್ಕಾರ ತಗೊಂಡಿರೋ ನಿರ್ಧಾರ ಕರೆಕ್ಟ್ ಅಂತೇಳಿ ಸಿಂಗಲ್ ಬೆಂಚ್ ಎತ್ತಿ ಹಿಡಿದಿತ್ತು. ಡಿವಿಜನಲ್ ಬೆಂಚ್ಗೆ ಹೋದರು, ಅಲ್ಲಿ ಯಡಿಯೂರಪ್ಪ ಅವ್ರ ಸರ್ಕಾರ ನಿರ್ಧಾರ ಸರಿ ಇದೆ ಅಂತೇಳಿ ಅಲ್ಲಿ ಕೂಡ ಎತ್ತಿ ಹಿಡಿದರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.